ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಬೆಳವಣಿಗೆಗಳು ಚರ್ಚೆಗಳು ಆಗ್ತಾ ಇದೆ. ಅದರ ಮಧ್ಯೆ ಈಗ ಶ್ರೀಶೈಲ ಜಗದ್ಗುರುಗಳ ಬಳಿ ತಮ್ಮ ನೋವನ್ನ ಸಿದ್ಧಗಂಗಾ ಶ್ರೀಗಳು ತೋಡಿಕೊಂಡಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಿದ್ಧಗಂಗಾ ಶ್ರೀಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹ ವಿಚಾರ ಈಗ ಬಹಿರಂಗ ಆಗ್ತಾ ಇದೆ. ಏನು ಸಿದ್ಧಗಂಗಾ ಶ್ರೀಗಳನ್ನ ಭೇಟಿ ಮಾಡೋಕೆ ಅಂತ ಶ್ರೀಶೈಲ ಜಗದ್ಗುರುಗಳು ಹೋಗಿದ್ರು. ಈ ಸಂದರ್ಭದಲ್ಲಿ ಸ್ವತಃ ಸಿದ್ಧಗಂಗಾ ಶ್ರೀಗಳು ಈ ಶ್ರೀಶೈಲ ಜಗದ್ಗುರುಗಳ ಎದುರಿಗೆ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಧರ್ಮವನ್ನ ಒಡಿತಾ ಇರೋದು ಸೂಕ್ತ ಅಲ್ಲ, ನನಗೆ ಈ ಒಂದು ವಿಚಾರ ಬಹಳ ಬೇಸರವನ್ನ ತರಿಸಿದೆ ಅಂತ ಸಿದ್ಧಗಂಗಾ ಶ್ರೀಗಳು ತಾತ್ಸಾರ ಮನೋಭಾವದಿಂದ ಬಹಳ ಬೇಸರ ಮಾಡಿಕೊಂಡು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನು ಶ್ರೀಶೈಲ ಜಗದ್ಗುರುಗಳು ಸಿದ್ಧಗಂಗಾ ಶ್ರೀಗಳನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಈ ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮದ ವಿಚಾರವಾಗಿ ಅಲ್ಲಿ ಪ್ರಸ್ತಾಪ ಆಯಿತು. ಈ ವಿಚಾರ ಅಲ್ಲಿ ಚರ್ಚೆಗೆ ಬಂದಾಗ ಸ್ವತಃ ಸಿದ್ಧಗಂಗಾ ಶ್ರೀಗಳು ಶ್ರೀಶೈಲ ಜಗದ್ಗುರುಗಳ ಎದುರುಗಡೆ ಹೇಳಿದ್ದಾರೆ, ಧರ್ಮ ಇಬ್ಬಾಗ ಮಾಡ್ತಾ ಇರೋದು ಸೂಕ್ತವಲ್ಲ, ಸಮಾಜದ ಬಗ್ಗೆ ಕಾಳಜಿ ಇರದೇ ಇರೋರು ಸಮಾಜವನ್ನ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇದು ನಿಜಕ್ಕೂ ನನಗೆ ಬೇಸರ ತರಿಸಿದೆ ಅನ್ನೊಂದು ವಿಚಾರವನ್ನ ಸಿದ್ಧಗಂಗಾ ಶ್ರೀಗಳು ಸ್ವತಃ ಶ್ರೀಶೈಲ ಜಗದ್ಗುರುಗಳ ಎದುರಿಗೆ ಹೇಳಿದ್ದಾರೆ ಅನ್ನೊಂದು ವಿಚಾರವನ್ನ ಸ್ವತಃ ಶ್ರೀಶೈಲ ಜಗದ್ಗುರುಗಳು ಸಿದ್ಧಗಂಗಾ ಶ್ರೀಗಳನ್ನ ಭೇಟಿ ಮಾಡಿ ಹೊರಗಡೆ ಬಂದಾಗ ಈ ವಿಚಾರವನ್ನ ತಿಳಿಸಿದ್ದಾರೆ. ಲಿಂಗಾಯತ ಏನು ಸಮಸ್ಯೆ ನಾಡಿನಲ್ಲಿ ಭುಗಿಲೆದ್ದಿದೆ, ಆ ವಿಷಯಕವಾಗಿ ಅವರ ಗಮನವನ್ನು ಸೆಳೆದಾಗ ಬಹಳಷ್ಟು ನೋವಿನಿಂದ ತತ್ಸಾರ ಮನೋಭಾವನೆಯಿಂದ ಇದನ್ನು ಮಾಡ್ತಾ ಇರೋದು, ಧರ್ಮದ ಇಬ್ಬಾಗ ಮಾಡ್ತಾ ಇರೋದು ಸೂಕ್ತ ಅಲ್ಲ. ಅವರು ನಿಜವಾಗಲೂ ಸಮಾಜದ ಬಗ್ಗೆ ಕಾಳಜಿಯನ್ನು ಹೊಂದಿದವರಲ್ಲ ಅನ್ನುವಂಥ ಭಾವನೆಯನ್ನು ಅವರು ವ್ಯಕ್ತ ಮಾಡಿದ್ದು ನೋಡಿದಾಗ ಅವರಲ್ಲಿರುವಂಥ ಸಾಮಾಜಿಕ ಕಳಕಳಿ ಮತ್ತು ಸಮಾಜದ ಒಕ್ಕಟ್ಟನ್ನು ಕಾಪಾಡಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಇರುವಂಥ ಆಸಕ್ತಿ ಎಷ್ಟು ಅನ್ನುವಂಥದ್ದು ತಿಳಿದು ಬರ್ತದೆ. ಒಂದು ಕಾಲಕ್ಕೆ ಅವರೇ ಸುಪ್ರೀಂ ಕೋರ್ಟು ಅಂತ ತಿಳ್ಕೊಂಡು ಅವರ ಬಗ್ಗೆ ಬಣ್ಣನೆ ಮಾಡಿರುವಂತಹ ಪ್ರತ್ಯೇಕವಾದಿಗಳು ಯಾವಾಗ ಅವರ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರೋ ಆವಾಗ ಅವರ ಬಗ್ಗೆನೇ ಅಸಭ್ಯವಾಗಿ ಮಾತನಾಡಿರುವಂಥದ್ದನ್ನು ನೋಡಿದರೆ ಪ್ರತ್ಯೇಕತಾವಾದಿಗಳು ಯಾವ ಓಘದಲ್ಲಿ ಹೋಗ್ತಾ ಇದ್ದಾರೆ. ಮನೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ತುಮಕೂರು ಪ್ರತಿನಿಧಿ ಯಶಸ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯಶಸ್, ಶ್ರೀಶೈಲ ಜಗದ್ಗುರುಗಳು ಮತ್ತು ಸಿದ್ಧಗಂಗಾ ಶ್ರೀಗಳ ಭೇಟಿಯ ಸಂದರ್ಭದಲ್ಲಿ ಸ್ವತಃ ಸಿದ್ಧಗಂಗಾ ಶ್ರೀಗಳು ಈ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಮತ್ತೆ ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರು ಶ್ರೀಶೈಲ ಜಗದ್ಗುರುಗಳು? ಶ್ರೀಪಾದ್, ಖಂಡಿತ, ಏನು ಒಂದು ರಾಜ್ಯಾದ್ಯಂತ ಒಂದು ಏನು ಒಂದು ಲಿಂಗಾಯತ ಮತ್ತು ವೀರಶೈವ ಪ್ರತ್ಯೇಕ ಧರ್ಮದ ಹೋರಾಟ ಮತ್ತೆ ಆ ವಿಚಾರವಾಗಿ ಒಂದು ಚರ್ಚೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಏನು ಒಂದು ಸಿದ್ಧಗಂಗಾ ಶ್ರೀಗಳಿಂದ ಒಂದು ತಟಸ್ಥ ನಿಲ್ಲುವ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಸ್ವಾಮೀಜಿಗಳು ವಿರೋಧ ವ್ಯಕ್ತಪಡಿಸಿದ್ರು ಅನ್ನುವಂತಹ ಒಂದು ಮಾಹಿತಿ ಸಹ ಲಭ್ಯ ಆಗಿತ್ತು. ನಂತರದಲ್ಲಿ ಮಠದಿಂದ ಏನು ಒಂದು ಶ್ರೀಮಠದಿಂದ ಸ್ಪಷ್ಟೀಕರಣವನ್ನು ಸಹ ಒಂದು ಮಾಧ್ಯಮಗಳಿಗೆ ಸಿಕ್ಕಿತ್ತು. ಯಾವುದೇ ರೀತಿ ಈ ರೀತಿಯ ವಿರೋಧ ಇಲ್ಲ. ಹಳ್ಳಿಗಳ ಕಡೆ ಲಿಂಗಾಯತ, ನಂತರದಲ್ಲಿ ಒಂದು ಪಟ್ಟಣ ಭಾಗಗಳಲ್ಲಿ ಒಂದು ವೀರಶೈವ ಅನ್ನುವಂತಹ ಎರಡು ಮಾತುಗಳನ್ನ ಹೇಳ್ತಾರೆ. ಎಲ್ಲರೂ ಒಂದೇ ಅನ್ನುವಂತಹ ಮಾತುಗಳು ಸಹ ಕೇಳಿಬಂದಿತ್ತು. ಏನು ಒಂದು ನಿನ್ನೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಒಂದು ಭೇಟಿ ಕೊಟ್ಟಿದ್ದಂತಹ ಶ್ರೀಶೈಲ ಜಗದ್ಗುರುಗಳೇನಿದ್ದಾರೆ, ಇವರು ಒಂದು ಶ್ರೀಮಠಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಶ್ರೀಗಳ ಜೊತೆಗೆ ಒಂದು ಕೆಲ ಹೊತ್ತು ಒಂದು ಸಮಾಲೋಚನೆ ನಡೆಸಿರುವಂತದ್ದು. ಒಂದು ಸಮಾಲೋಚನೆ ವೇಳೆ ಒಂದು ಸಿದ್ಧಗಂಗಾ ಶ್ರೀಗಳು ಅವರ ಬಳಿ ಒಂದು ತಮ್ಮ ನೋವನ್ನ ಅಂದ್ರೆ ಈ ರೀತಿಯ ಒಂದು ಇಬ್ಬಾಗ ಮಾಡಕ್ಕೂ ಹೊರಟಿರುವಂತದ್ದು ಅವರಿಗೆ ನೋವು ತಂದು ನನ್ನ ಬಳಿ ಅವರ ನೋವನ್ನ ಹೇಳ್ಕೊಂಡಿದ್ರು ಅನ್ನುವಂತಹ ಹೇಳಿಕೆ ಸದ್ಯಕ್ಕೆ ಅವರೇನು ಒಂದು ಕೊಟ್ಟಿರುವಂತದ್ದು. ಏನು ಒಂದು ಬಹಳಷ್ಟು ನೋವು ಅಂದ್ರೆ ಸ್ವಾಮೀಜಿಗಳ ಒಂದು ಮಾತಿನಿಂದ ನನಗೆ ಒಂದು ಬಹಳಷ್ಟು ನೋವು ಕಾಣಿಸ್ತು. ಅವರ ಒಂದು ತತ್ಸಾರ ಮನೋಭಾವದಿಂದ ಸ್ವಾಮೀಜಿಗಳು ನನ್ನ ಹತ್ರ ಮಾತಾಡಿದ್ರು. ಯಾವುದೇ ರೀತಿ ಒಂದು ಇಬ್ಬಾಗ ಮಾಡ್ತಿರೋರಿಗೆ ಈ ನಮ್ಮ ಸಮಾಜದ ಮೇಲೆ ಕಾಳಜಿ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಶ್ರೀಗಳು ಭಾವುಕರಾಗಿ ಒಂದು ನನ್ನ ಜೊತೆ ಮಾತಾಡಿರುವಂತದ್ದು ಅನ್ನುವಂತಹ ಮಾತುಗಳನ್ನ ಒಂದು ಸದ್ಯಕ್ಕೆ ಶ್ರೀಶೈಲ ಜಗದ್ಗುರುಗಳು ಹೇಳಿರುವಂತದ್ದು. ಏನು ಒಂದು ಸ್ವಾಮೀಜಿಗಳು ಪ್ರತ್ಯೇಕ ಧರ್ಮ ಅಂದ್ರೆ ಏನು ಸದ್ಯಕ್ಕೆ ರಾಜ್ಯಾದ್ಯಂತ ಒಂದು ವಿಚಾರದಲ್ಲಿ ಒಂದು ಬಹಳ ನೋವಿದ್ದಾರೆ, ಪ್ರತ್ಯೇಕ ಧರ್ಮ ಹತ್ತಿರುವಂತದ್ದು ಬಹಳಷ್ಟು ನೋವು ಸ್ವಾಮೀಜಿಗಳಿದೆ ಎನ್ನುವಂತಹ ಮಾತುಗಳನ್ನ ಸ್ವತಃ ಒಂದು ಶ್ರೀಶೈಲ ಜಗದ್ಗುರುಗಳು ಹೇಳಿರುವಂತದ್ದು. ಶ್ರೀಪಾದ್, ಓಕೆ, ಧನ್ಯವಾದ ಯಶಸ್ ಮಾಹಿತಿಗಾಗಿ.